ಅದ್ಭುತ ನಿರೂಪಕಿ ಈ ನಟಿಯ ರಹಸ್ಯ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ ಸ್ನೇಹಿತರೆ. ಇದರ ಬಗ್ಗೆ ಸಂಪೂರ್ಣವಾದ ವಿಡಿಯೋ ಸಮೇತ ತಿಳಿಸಿಕೊಡ್ತೀವಿ. ಈ ವಿಡಿಯೋವನ್ನು ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಇದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಅಪ್ಡೇಟ್ಸ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಮರೆತು ಕ್ಲಿಕ್ ಮಾಡಿ ಸ್ನೇಹಿತರೆ. ನಿರೂಪಣೆಯ ಮೂಲಕ ನೂರಾರು ಜನರ ಮನೆ ಸೆಳೆದಿರುವ ಚಿಕ್ಕಮಗಳೂರಿನ ಕೊಪ್ಪದ ಚಂದುಳ್ಳಿ ಚೆಲುವೆಯ ಪರಿಚಯ ಇಲ್ಲದವರಿಲ್ಲ. ಇವರ ಮುದ್ದಾದ ನಿರೂಪಣೆಗೆ ಮನಸ್ಸೋಲದವರಿಲ್ಲ. ಸಾಕಷ್ಟು ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡಿರುವ ಮುದ್ದು ಮುಖದ ಚೆಲುವೆ ಹೆಸರು ಸುಷ್ಮಾ ಕೇರಾವ್. ನಿರೂಪಣೆಯ ಜೊತೆಗೆ ನಟನೆಯಲ್ಲೂ ಆಕೆ ಎತ್ತಿದ ಕೈ. ಪ್ರತಿಭೆ ಇದ್ದರೆ ಎಲ್ಲಿಯೂ ಮಿಂಚಬಹುದು ಎಂಬುದಕ್ಕೆ ಸುಷ್ಮಾ ಅವರೇ ಪ್ರಸಕ್ತ ಕಾರಣ. ಯಾವ ಜನ್ಮದ ಮೈತ್ರಿ ಧಾರಾವಾಹಿಯ ಮೂಲಕ ಬಣ್ಣದ ಲೋಕಕ್ಕೆ ಕಾಲಿಟ್ಟ ಸುಷ್ಮಾ ಕಿರುತೆರೆಯಲ್ಲಿ ಜನಪ್ರಿಯರಾಗಿದ್ದು ಗುಪ್ತಗಾಮಿನಿ ಧಾರಾವಾಹಿಯ ಮೂಲಕ. ಗುಪ್ತಗಾಮಿನಿ ಧಾರಾವಾಹಿಯಲ್ಲಿ ಭಾವನಾ ಪಾತ್ರಧಾರಿಯಾಗಿ ಗಮನ ಸೆಳೆದ ಕೊಪ್ಪದ ಕುಮಾರಿ ಸುಷ್ಮಾ ಆ ಧಾರಾವಾಹಿಯ ಮೂಲಕ ಮನೆ ಮಾತಾದರು. ಮಾತಲ್ಲ ಕಿರುತೆರೆ ವೀಕ್ಷಕರ ಮನದಲ್ಲಿ ಶಾಶ್ವತ ಸ್ಥಾನವನ್ನು ಪಡೆದಿದ್ದಾರೆ. ಜೊತೆಗೆ ಗುಪ್ತಗಾಮಿನಿಯ ಪಾತ್ರಕ್ಕೆ SL ನವರು ಕೊಡಮಾಡುವ ಬೆಸ್ಟ್ ಲಿಮಿಟೇಷನ್ ಅವಾರ್ಡನ್ನು ಪಡೆದಿದ್ದಾರೆ. ಧಾರಾವಾಹಿ ಮುಗಿದು ಸುಮಾರು ವರ್ಷಗಳೇ ಕಳೆದರೂ ಇಂದಿಗೂ ಅವರನ್ನು ಜನ ಗುಪ್ತಗಾಮಿನಿ ಭಾವನೆ ಎಂದೇ ಗುರುತಿಸುತ್ತಾರೆ. ಒಬ್ಬ ಕಲಾವಿದನಿಗೆ ಇದಕ್ಕಿಂತ ದೊಡ್ಡ ಗೌರವ ಬೇಕೇ? ಮುಂದೆ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಸೊಸೆ ತಂದ ಸೌಭಾಗ್ಯ ಧಾರಾವಾಹಿಯಲ್ಲಿ ಅಭಿನಯಿಸುತ್ತಿದ್ದ ಸುಷ್ಮಾ ಜೀ ಕುಟುಂಬ ಅವಾರ್ಡ್ ಕಾರ್ಯಕ್ರಮದಲ್ಲಿ ಬೆಸ್ಟ್ ಮಗಳು ಪ್ರಶಸ್ತಿಯನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ತದನಂತರ ನಟನೆಗೆ ಬ್ರೇಕ್ ಕೊಟ್ಟ ಮುದ್ದು ಮುಖದ ಚೆಲುವೆ ನಂತರ ಹೆಚ್ಚಾಗಿ ಕಾಣಿಸಿಕೊಂಡಿದ್ದು ನಿರೂಪಕರಾಗಿ. ಸೀರಿಯಲ್ಸ್ ಅಂತೆಯಂತಹ ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡುತ್ತಿರುವ ಸುಷ್ಮಾ ಸದ್ಯ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದ ಹಾರು ಹರಾಟೆ ಕಾರ್ಯಕ್ರಮದ ನಿರೂಪಣೆಯ ಮೂಲಕ ಕಿರುತೆರೆ ಪ್ರಿಯರ ಮನೆ ಸೆಳೆದಿದ್ದಾರೆ. ಹಾಡು ಹರಾಟೆ ಕಾರ್ಯಕ್ರಮದಲ್ಲಿ ಸೊಗಸದ ಹಾಡುಗಳ ಮೂಲಕ ಗಾಯಕರು ಕಿರುತೆರೆ ವೀಕ್ಷಕರ ಮನೆ ಸೆಳೆದಿದ್ದಾರೆ. ಸುಷ್ಮಾ ಅವರು ತಮ್ಮ ಮುದ್ದಾದ ನಿರೂಪಣೆಯ ಮೂಲಕ ಮತ್ತೊಮ್ಮೆ ವೀಕ್ಷಕರ ಮನದಲ್ಲಿ ಶಾಶ್ವತ ಸ್ಥಾನ ಪಡೆದಿರುವುದಂತೂ ಸತ್ಯ. ಸುಷ್ಮಾ ಅವರ ಕಲಾಪಯಣ ನಿರಂತರವಾಗಿ ಸಾಗಲಿ ಎಂಬುದೇ ನಮ್ಮ NSTV ಕನ್ನಡ ಚಾನೆಲ್ ಆರೈಕೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ದಯವಿಟ್ಟು ಈ ವಿಡಿಯೋದಲ್ಲಿ ನೋಡಿದ ಎಲ್ಲರೂ ಈ ವಿಡಿಯೋದಲ್ಲಿ ನೀವು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಇವರಿಗೆ ಶುಭ ಹಾರೈಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋ ಸರಿ ಸಿಗೋಣ, ಅಲ್ಲಿವರೆಗೂ ನೋಡ್ತಾ ಇರಿ NSTV ಕನ್ನಡ. ಥ್ಯಾಂಕ್ ಯು. ದಯವಿಟ್ಟು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಅಪ್ಡೇಟ್ಸ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಮರೆಯದೇ ಕ್ಲಿಕ್ ಮಾಡಿ ನಾವು ಮಾಡುವ ಪ್ರತಿಯೊಂದು ವಿಡಿಯೋಸ್ಗಳನ್ನು ಪ್ರತಿದಿನ ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸ್ನೇಹಿತರೆ.